ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಯ್ತು ಇವೆಲ್ಲ ಇವತ್ತು ಎ2 ಮ್ಯೂಸಿಕ್ ಗೆ ಬಂದಿದ್ದೀರಿ ಎ2 ಮ್ಯೂಸಿಕ್ ಅಂತ ತಕ್ಷಣ ನಿಮಗೆ ಗೊತ್ತಾ ಇದೆ ಅದರ ಹಿಂದೆ ಇನ್ನೊಂದು ಕಂಪನಿ ಇತ್ತು ಅಶ್ವಿನಿ ಇದು ನನಗೆ ಮ್ಯೂಸಿಕ್ ಮ್ಯೂಸಿಕ್ ಅಂತ ತಕ್ಷಣ ಅಂದ್ರೆ ಇಲ್ಲಿವರೆಗೂ ಕರಿಯ ಸಿನಿಮಾದಿಂದ ಅಪ್ ಟು ಏಕಲವ್ಯವರೆಗೂ ತುಂಬಾ ಬಿಗ್ ಹಿಟ್ ಕೊಟ್ಟಂತ ಎಲ್ಲ ನನ್ನ ಸಾಂಗ್ಸ್ ಆಗಲಿ ನನ್ನ ಇದಾಗಲಿ ಎಲ್ಲ ಅಶ್ವಿನಿ ಆಗಲಿ ಎ2 ಮ್ಯೂಸಿಕ್ ಅಲ್ಲಿ ಇವೆ ಸೊ ನನ್ನನ್ನ ಈ ಮಟ್ಟಕ್ಕೆ ತಂದು ಅಂದ್ರೆ ಮ್ಯೂಸಿಕ್ ಸಂಗೀತ ಕ್ಷೇತ್ರದಲ್ಲಿ ಈ ಮಟ್ಟಕ್ಕೆ ತಂದು ಬೆಳೆಸಿದ್ದಾರೆ ಅಶ್ವಿನಿ ಕಂಪನಿ ಅಂಡ್ ಈಗ ಪ್ರೆಸೆಂಟ್ ಎ2 ಮ್ಯೂಸಿಕ್ ಅವರಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅಂಡ್ ತುಂಬಾ ಥ್ಯಾಂಕ್ಸ್ ರಾಮಪ್ರಸಾದ್ ಅವರಿಗಾಗಲಿ ಅಂಡ್ ಕೃಷ್ಣಪ್ರಸಾದ್ ಅವರಿಗಾಗಲಿ ಅಂಡ್ ಎಂಟೈರ್ ಟೀಮ್ ಆ ಟೀಮಲ್ಲಿ ಕೆಲಸ ಮಾಡಿದಂಥ ಎಲ್ಲ ಪ್ರೇಮ ಸಾಂಗ್ಸ್ ಅಂದ ತಕ್ಷಣ ಹಿಟ್ ಮಾಡೋ ಒಂದು ಇದಿತ್ತಲ್ಲ ಎಲ್ಲ ಶ್ರದ್ಧೆಯಿಂದ ಹಿಂದೆ ನಿಂತ ಎಲ್ಲರಿಗೂ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಅದೇ ರೀತಿ ಈ ಏಕಲವ್ಯ ತುಂಬ ಬಿಗ್ ಹಿಟ್ ಸಾಂಗ್ಸ್ ಆಯಿತು ಮೂರು ಸಾಂಗ್ಸ್ಗಳು ರಿಲೀಸ್ ಮಾಡಿದ್ವಿ ಫಸ್ಟ್ ಯಾರ್ಯಾರು ರಿಲೀಸ್ ಮಾಡಿದ್ವಿ ಆ್ಯಂಡ್ ಅದಾದಮೇಲೆ ಏಳು ಯಾಕೆ ರಿಲೀಸ್ ಮಾಡಿದ್ವಿ ಈಗ ಎಣ್ಣೆಗೂ ಎಣ್ಣೆಗೂ ಅಂತ ಎಲ್ಲರಿಗೂ ಗೊತ್ತಿದೆ ತುಂಬ ವೈರಲ್ ಆಗಿದೆ ತುಂಬ ಅದ್ಭುತವಾಗಿ ದೊಡ್ಡ ಹಿಟ್ ಆಗಿದೆ ಸಾಂಗು ಅಂದರೆ ಹ್ಯಾಟ್ರಿಕ್ ಹಿಟ್ಟು ಸಾಂಗ್ ಮೂರು ಸಾಂಗನ್ನು 6 ಮಿಲಿಯನ್ ಎಲ್ಲ 6 ಮಿಲಿಯನ್ನು ಎಣ್ಣೆಗೂ ಎಣ್ಣೆಗೂ ಬರೀ 2 ವೀಕ್ಸಲ್ಲಿ 6 ಮಿಲಿಯನ್ ಆ್ಯಂಡ್ 2 ಲಕ್ಷ ಲೈಕ್ಸು ಇದಾಗಿದೆ ಆ್ಯಂಡ್ ಎಲ್ಲ ಪ್ರತಿಯೊಬ್ಬ ಕನ್ನಡಿಗರಿಗೂ ಪ್ರತಿಯೊಬ್ಬ ನನ್ನ ಮೀಡಿಯಾ ಸ್ನೇಹಿತರಿಗೂ ಹಾಗೂ ಪ್ರತಿಯೊಬ್ಬ ತಲುಪ್ಸೋಕ್ಕೆ ರೀಚ್ ಮಾಡೋದಂಥ ಎಲ್ಲ ನನ್ನ ಸ್ನೇಹಿತರಿಗೂ ಸೊ ಧನ್ಯವಾದಗಳು ಆ್ಯಂಡ್ ಅದು ಬಿಟ್ಟರೆ ಇನ್ನೇನು ಮಾತಾಡೋಕ್ಕೆ ಸಾಧ್ಯ ಸೊ ಇದೇ ಕಮಿಂಗ್ ನೆಕ್ಸ್ಟ್ ಸಾಂಗು ಹುಬ್ಳಿಲಿ ರಿಲೀಸ್ ಮಾಡ್ತಾ ಇದ್ದೀವಿ ಹುಬ್ಳಿ ಐ ಥಿಂಕ್ ಹುಬ್ಳಿ ಇಲ್ಲ ಧಾರವಾಡಲ್ಲಿ ಬರುತ್ತೆ ನೆಕ್ಸ್ಟ್ ಸಾಂಗು ಒಂದು ಲವ್ ಸಾಂಗು ಯಾಕಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಪಂಚಾಕ್ಷರಿ ಕವಿಗಳು ಶಿಷ್ಯ ಒಂದು ಸಾಂಗ್ ಬರೆದಿದ್ದಾರೆ ಈ ಸಿನಿಮಾಗೆ ಅದರಲ್ಲಿ ಒಂದು ಲವ್ ಸಾಂಗು ತುಂಬ ಲವ್ ಎದುರು ಸಾಂಗು ತುಂಬ ಚೆನ್ನಾಗಿದೆ ಪ್ರೀತಿನೇ ದೇವರು ಅಂತ ಹೇಳ್ದವ್ರು ಯಾರು ದೇವರೊಬ್ಬ ಬಿಸ್ನೆಸ್ ಮ್ಯಾನ್ ಕಣೋ ಅಂತ ಬರೆದಿದ್ದಾರೆ ತುಂಬ ಅದ್ಭುತವಾಗಿ ಲೈನ್ಗಳು ಬರೆದಿದ್ದಾರೆ ತುಂಬ ಅದ್ಭುತವಾದ ಸಾಂಗು ಅದು ನೆಕ್ಸ್ಟು ಹುಬ್ಳಿ ಇದರಲ್ಲಿ ರಿಲೀಸ್ ಆಗುತ್ತೆ ಸೊ ಇಲ್ಲ ಅದು ಶಂಕರ್ ಮಧವನ್ ಆಡಿದ್ದಾರೆ ಅದು ಶಂಕರ್ ಮಧವನ್ ಕಲ ಆಡಿಸ್ತಾ ಇದ್ದೀವಿ ಸೊ ನಾನು ಆಡಿದ್ದು 7 ಯಾಕೆ ಬತ್ತು ನಾನು ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಆಡ್ತೀನಿ ಎರಡು ಸಾಂಗ್ ಆಡಲ್ಲ ನಮ್ಮ ಹುಡುಗರು ಹಂಗೂ ಇನ್ನೊಂದು ಸಾಂಗ್ ಆಡು ಅಂತಿದ್ದಾರೆ ಅದಕ್ಕೆ ಬೇಡ ಒಂದೇ ಸಾಂಗ್ ಜನ ನಮ್ಮ ಕನ್ನಡ ಜನ ಇಷ್ಟು ಉಳಿಸಿ ಬೆಳೆಸಿದ್ದಾರೆ ಒಂದೇ ಸಾಂಗ್ ತಡ್ಕೊಂತಿದ್ದಾರೆ ಅವ್ರನ್ನ ನನ್ನ ಸಾಕು ಇವೆಂಟ್ ಆಲ್ಮೋಸ್ಟ್ ಆಶ್ರಮ ಅಂದರೆ ಗದಗ್ಗೆ ಹೋಗ್ತೀನಿ ಅವ್ರ ಮಠಕ್ಕೆ ಹೋಗ್ತೀವಿ ಅವ್ರ ಮಠಕ್ಕೆ ಹೋಗಿ ಅವ್ರ ಶಿಷ್ಯನೇ ಇರೋದ್ರಿಂದ ಗುರುಗಳು ಆಶೀರ್ವಾದ ತಗೊಂಡು ಈಗ ದೊಡ್ಡವರು ಎಲ್ಲರಿಗೂ ಗೊತ್ತಿದೆ ದೊಡ್ಡವರಿಲ್ಲ ಇನ್ನೊಬ್ಬ ಚಿಕ್ಕವರಿದ್ದಾರೆ ಸೊ ಅವ್ರ ಆಶೀರ್ವಾದ ತಗೊಂಡು ಅಲ್ಲಿಂದ ಅದನ್ನು ಹುಬ್ಳಿ ಇದರಲ್ಲಿ ಬಂದು ಲಾಂಚ್ ಮಾಡ್ತೀನಿ ಯಾಕಂದರೆ ಅಲ್ಲಿ ಲಾಂಚ್ ಮಾಡಲ್ಲ ಸೊ ಹುಬ್ಳಿಲಿ ಬಂದು ಲಾಂಚ್ ಮಾಡ್ತೀನಿ ಗದಗಲ್ಲಿ ಹೋಗಿ ಗುರುಗಳು ಆಶೀರ್ವಾದ ತಗೊಂಡು ಸೊ ಅದಾದಮೇಲೆ ಮಾಡ್ತೀನಿ ಹೈದರಾಬಾದಲ್ಲಿ ತೆಲುಗು ಕೂಡ ರಿಲೀಸ್ ಆಗುತ್ತೆ ಸೊ ತಮಿಳು ಮತ್ತು ಮಲಯಾಳಂ ಬೇರೆಯವ್ರಿಗೆ ಸಿನಿಮಾ ಕೊಡ್ತಿದ್ದೀವಿ ತೆಲುಗುನು ಕೂಡ ರಿಲೀಸ್ ಆಗ್ತಿದೆ ಅಟ್ ದ ಸೇಮ್ ಟೈಮ್ ಜನವರಿ 21 ಜೊತೆಲೇ ಬರುತ್ತೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಎಲ್ಲ ಒಟ್ಟಿಗೆ ರಿಲೀಸ್ ಆಗುತ್ತೆ ಸೊ ಹೈದರಾಬಾದಲ್ಲಿ ಒಂದು ಈವೆಂಟ್ ಮಾಡ್ತಿದ್ದೀವಿ ಐ ಥಿಂಕ್ ಅದು ಅತಿ ಶೀಘ್ರ ಅಂದರೆ ಒಂದು 2-3 ದಿವಸದಲ್ಲೇ ಹೇಳ್ತೀನಿ ಯಾವ ಡೇಟ್ಗೆ ಅಂತ ಹೇಳ್ತೀನಿ ಹಾಂ ಕಂಪ್ಲೀಟ್ ಆಯಿತು ತೆಲುಗು ಡಬ್ಬಿಂಗ್ ಮುಗಿದಿದೆ ಎಲ್ಲ ಆಗಿದೆ ಸೆನ್ಸಾರ್ಗೆ ಅಪ್ಲೈ ಮಾಡಿದ್ದೀವಿ ಸೆನ್ಸಾರ್ಗೆ ಹೋಗಿದೆ ಸೇಮ್ ಈ ತಿಂಗಳಲ್ಲೇ ಕನ್ನಡ ತೆಲುಗು ಕನ್ನಡ ಮುಗಿದಿದೆ ಸೊ ತೆಲುಗು ಐ ಥಿಂಕ್ ನೆಕ್ಸ್ಟ್ ವೀಕ್ ಸೆನ್ಸಾರ್ ಮುಗಿಯುತ್ತೆ ತಮಿಳು ಮಲಯಾಳಮು ಮ್ಯಾಕ್ಸಿಮಮ್ ಡಿಸೆಂಬರಲ್ಲಿ ಕಂಪ್ಲೀಟ್ ಆಗುತ್ತೆ ಎಲ್ಲ ಆಮೇಲೆ ಎಂಟೈರ್ ಕರ್ನಾಟಕ ನಾನು ಅಂದರೆ ಬೇರೆ ಲ್ಯಾಂಗ್ವೇಜ್ ಕೊಟ್ಬಿಡ್ತಾ ಇದ್ದೀವಿ ಬೇರೆ ಲ್ಯಾಂಗ್ವೇಜ್ ಯಾಕಂದರೆ ನಮ್ಗೆ ಅಲ್ಲಿ ಇನ್ನೂ ಅಷ್ಟು ಇದಿಲ್ಲ ಐಡಿಯಾಸ್ ಇಲ್ಲ ಕರ್ನಾಟಕ ಮಾತ್ರ ಫಸ್ಟ್ ಟೈಮು ಪ್ರೇಮ್ ಪಿಕ್ಚರ್ಸಿಂದನೇ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ ಫಸ್ಟ್ ಸಿನಿಮಾ ನಮ್ಮ ಪ್ರೇಮ್ ಪಿಕ್ಚರ್ಸಿಂದನೇ ಡಿಸ್ಟ್ರಿಬ್ಯೂಷನ್ನು ಲಾಂಚ್ ಮಾಡ್ತೀವಿ ಎಲ್ಲರೂ ಕೇಳ್ಯಾರ ಸಿನಿಮಾ ನಾನು ಸುಮಾರು ಒಂದು 6 ಜನ ಡಿಸ್ಟ್ರಿಬ್ಯೂಟರ್ ಕೇಳಿದ್ರು ಬಟ್ ಬೇಡ ನಾನು ನನಗೂ ಒಂದು ಸ್ವಲ್ಪ ಏನೋ ಕಲಿಯೋಣ ನನಗೂ ಏನೋ ಗೊತ್ತಿರಬೇಕಲ್ಲ ಯಾಕಂದರೆ ನಾನು ಆಲ್ಮೋಸ್ಟ್ ಅಲ್ಲಿ ಸಿನಿಮಾಗಳನ್ನ ನನ್ನ ಕರಿಯರ್ ಸಿನಿಮಾಯಿಂದನೂ ಥಿಯೇಟ್ರಿಗೆ ತೊಗೊಂಡೋಗಿ ಹಾಕಿ ಥಿಯೇಟ್ರಲ್ಲಿ ಪೋಸ್ಟ್ ಅಂಟಿಸಿ ಅಲ್ಲಿ ಒಂದು ಥಿಯೇಟ್ರಲ್ಲಿ ಎಷ್ಟು ದುಡ್ಡು ಬರುತ್ತೆ ಈ ಥಿಯೇಟ್ರ್ ಇದೇನಿದೆ ಸೊ ಆಮೇಲೆ ಸುತ್ತ ಈ ಥಿಯೇಟ್ರಿಗೆ ಯಾವ ಥರ ಜನ ಒಂದು ಸಿನಿಮಾ ನೋಡ್ತಾರೆ ಅನ್ನೋದೆಲ್ಲ ಅಲ್ಲಿಂದನೇ ಕರಿಯಿಂದನೂ ನನಗೆ ಸ್ವಲ್ಪ ರಜಸ್ಸು ರಮೇಶ್ವರಾಗಲಿ ಆಮೇಲೆ ಪ್ರತಿಯೊಬ್ಬ ಥಿಯೇಟ್ರ್ ಅವರು ಇದರಾಗಲಿ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ ಆಗಲಿ ನನಗೆ ಕಲಿಸ್ಕೊಟ್ಟಿದ್ದಾರೆ ಸೊ ನಾನು ಆ ದೃಷ್ಟಿಯಿಂದ ಏನಾಗಿದೆ ನಮ್ಮದೇ ಬ್ಯಾನರಲ್ಲಿ ನಮ್ಮದೇ ಡಿಸ್ಟ್ರಿಬ್ಯೂಷನ್ ಇದು ಮಾಡೋಣ ಅಂತ ನಾವೇ ಎಂಟೈರ್ ಕರ್ನಾಟಕ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಸಿನಿಮಾ